ಹಾಗಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ನಿಮ್ಮೆಲ್ಲರದ್ದು ಪ್ರೀತಿ ಮತ್ತ ಅಭಿಮಾನ ಬಗ್ಗೆ ತೋರಿ, ಮತ್ತ ಈ ವಿಶೇಷವಾಗಿ ಹಾಲ್ನಲ್ಲಿ ಕಾರ್ಯಾಲಯದಲ್ಲಿ ಈ 3 ವರ್ಷದಲ್ಲಿ ಜಿಲ್ಲಾ ಅಧ್ಯಕ್ಷನಾದ್ಮೇಲೆ ಸಾಕಷ್ಟು ಸಲ ಬಂದ ಬೇರೆ ಎಷ್ಟೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಭೆಯಲ್ಲಿ ಮಾತಾಡಿ ಕೂಡ ಹೋಗಿದ್ದೇನೆ. ಅದ್ರ ಪ್ರತಿ ಸಲ ಅನಂತ ಮಾಮೀಜಿಯವ್ರ ಜೊತೆಗೆ ಇರ್ತಿದ್ರು, ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಈ ಕಾರ್ಯಕ್ರಮ ಬರಲಿಕ್ಕೆ ಇಂತ ಸಮಯ ಬರ್ತಿತ್ತಂತ ನಾವು ಕನಸಿನಲ್ಲಿ ವಿಚಾರ ಮಾಡ್ತಾ ಇದ್ವಿ. ಅದ ಹೇಳ್ತಾರಲ್ಲ ದೇವ್ರ ಹೆಚ್ಚೆ ಮುಂದೆ ಏನು ನಡೆಯಂಗಿಲ್ಲ, ಅದಕ್ಕೆ ಅನಂತ ಮಾಮೀಜಿಯವ್ರೆ ನಮ್ಮ ಜೊತೆಗೆ ಇವತ್ತು ಇಲ್ಲ. ಆದ್ರ ಅವ್ರ ನೋಡಿದಂತ ಕನಸುಗಳು ಕನಸು ಮಾಡುವಂತ ಜವಾಬ್ದಾರಿ, ಅವರ ಬಗ್ಗೆ ಇರುವಂತ ನಮ್ಮ ಪ್ರೀತಿ ವಿಶ್ವಾಸ. 3 ಸಾರಿ ಈ ಭಾಗದ ಶಾಸಕನಾಗಿ ಪ್ರತಿನಿಧಿತ್ವ ಮಾಡಿ ಅವ್ರು ತಂದ ಅನುಭವ ವ್ಯಕ್ತಿ ಮತ್ತು ಜನರು ಬಂದಿದ್ದಾರೆ. ಅನಂತ ಮಾಮೀಜಿ ಅಂತ ಒಂದು ಅವ್ರದೇ ಒಂದು ವ್ಯಕ್ತಿ ಬಂದಿದೆ, ಅಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಪಕ್ಷ ಇಲ್ಲ, ಏನು ಇಲ್ಲ, ಆ ತರ ಇರುವಂತ ಒಂದು ವ್ಯಕ್ತಿ ನಾವು ಕಳ್ಕೊಂಡಿದ್ದೀವಿ. ಆದ್ರೆ ಹೇಳ್ತಾರಲ್ಲ ಗಾಡಿ ನಿಲ್ಲಿಸಬಾರ್ದಂತ, ನಡಿಬೇಕಾದ್ರೆ ಈ ಜೀವನದ ಗಾಡಿನೂ ಕೂಡ ನಡೀತಾ ಇರ್ಬೇಕು, ನಿದ್ರೋದು ಅದು ಜೀವನ ಅಲ್ಲ. ಮತ್ತೆ ನಾವು ನಿಂತ್ರು ಅದು ಅನಂತಮಾಮೀಜಿ ಅದನ್ನು ಶಾಂತಿ ಸಿಗ್ಲಿಕ್ಕೆ ಸಾಧ್ಯ. ನಾವು ನಡ್ಕೊಂತಿದ್ರೆ ಹೋದ್ರೂ ಅನಂತಮಾಮೀಜಿ ಅವರು ಅದನ್ನು ಶಾಂತಿ ಸಿಗ್ಬೋದಂತ ನನ್ನ ಭಾವನೆ.